ಗುರುಭ್ಯೋ ನಮಃ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಈ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ನ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ. ವೀಕ್ಷಕರೇ, ವಿಶೇಷವಾಗಿ ಸೋಮವಾರದ ದಿನದಂದು ಕರ್ಪೂರವನ್ನ ಹಾಗೂ ಕಪ್ಪು ಹೆಳ್ಳನ್ನ ಉಪಯೋಗಿಸಿ ಈ ವಿಧವಾದಂತಹ ಒಂದು ಪರಿಹಾರವನ್ನ ಮಾಡಿಕೊಂಡ್ರೆ ನಮಗಿರುವಂತಹ ಅಷ್ಟ ದರಿದ್ರಗಳು ನಿವಾರಣೆ ಆಗಿ ನಮಗೆ ಕುಬೇರರಾಗುವಂತಹ ಯೋಗ ಫಲಗಳು ಸಿದ್ಧಿಯಾಗ್ತಾ ಹೋಗ್ತದೆ. ಸೋಮವಾರ ದಿನದಂದು ಮಾಡ್ಕೊಳ್ಬಹುದಾದಂತಹ ಈ ಒಂದು ಅದ್ಭುತವಾದಂತಹ ಪರಿಹಾರ ನಮಗಿರುವಂತಹ ಅಷ್ಟ ದರಿದ್ರಗಳು ಕೂಡ ನಿವಾರಣೆ ಆಗಿ ಸುಖ ಜೀವನವನ್ನ ನಮ್ಮದಾಗಿಸಿಕೊಳ್ಳುವಂತಹ ಒಂದು ಪರಿಹಾರ ಅನ್ನೋದನ್ನ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ, ಈ ಒಂದು ಅಷ್ಟ ದರಿದ್ರಗಳು ಅಂದ್ರೆ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ. ಈ ದರಿದ್ರ ಬಾಧೆಗಳು ಅಂದ್ರೆ ಬಹಳಷ್ಟು ವಿಪರೀತವಾಗಿ ಮಾನಸಿಕವಾದಂತಹ ಒಂದು ನೆಮ್ಮದಿಯನ್ನ ಕಿತ್ಕೊಂಡಿರುತ್ತೆ. ಎಲ್ಲೋದ್ರೂ ಕೂಡ ನಮಗೆ ಮನಃಶಾಂತಿ ಅನ್ನೋದು ಇರೋದಿಲ್ಲ. ಮನೆಗೆ ಬಂದ್ರೂ ಮನಃಶಾಂತಿ ಇರೋದಿಲ್ಲ, ಕೆಲಸಕ್ಕೆ ಹೋದ್ರೂ ಕೂಡ ಮನಃಶಾಂತಿ ಅನ್ನೋದು ಇರೋದಿಲ್ಲ. ನಾವೇನಾದ್ರೂ ಒಂದು ಬಿಸ್ನೆಸ್ ಮಾಡ್ತಿದ್ರು ಕೂಡ ಅಲ್ಲಿ ಮನಃಶಾಂತಿ ಅನ್ನೋಂಥದ್ದು ಇರೋದಿಲ್ಲ. ನಷ್ಟ ಕಷ್ಟಗಳು ಅನ್ನೋದು ಆಗ್ತಾನೆ ಇರುತ್ತೆ. ಲಾಭ ಅನ್ನೋದನ್ನ ಕಡಿಮೆ ನೋಡ್ತಾ ಇರ್ತೀವಿ. ಲಾಭ ಇದ್ರೂ ಕೂಡ ಆ ಲಾಭದಲ್ಲಿ ಸುಖ ಅನ್ನೋದು ಇರೋದಿಲ್ಲ. ಅಂದ್ರೆ ಸುಖ ಅಂದ್ರೆ ಈ ಒಂದು ಎಲ್ಲ ಇದ್ರೂ ಕೂಡ ತಿನ್ನೋದಕ್ಕೆ ನೆಮ್ಮದಿಯಾದಂತಹ ಒಂದು ಬದುಕು ಅನ್ನೋದು ಇರೋದಿಲ್ಲ. ಏನೋ ಅಷ್ಟೆಲ್ಲ ದುಡಿದ್ರು ಕೂಡ ಮಕ್ಕಳು ಮನೇಲಿ ಹೇಳಿದ ಮಾತು ಕೇಳ್ತಾ ಇರೋದಿಲ್ಲ. ಮನಃಶಾಂತಿ ಅನ್ನೋದು ಇರೋದಿಲ್ಲ. ಒಂದು ಮನೆ ಅನ್ನುವಂಥದ್ದು ಏನೋ ಇದೆ, ಆ ಮನೆಗೆ ಹೋಗ್ಬೇಕು, ಕುತ್ಕೊಬೇಕು, ಮಲ್ಕೋಬೇಕು, ಹೆದೊಳ್ಬೇಕು, ತಿರುಗೋ ಕೆಲ್ಸಕ್ಕೆ ಹೋಗ್ಬೇಕು, ಇರ್ತದಂತಹ ಜೀವನ ಆಗೋಗಿರುತ್ತೆ. ಇರ್ತದಂತಹ ಕಷ್ಟಗಳೆಲ್ಲ ಅನುಭವಿಸ್ತಾ ಇರುವಂತಹ ಅವ್ರಿಗೆ. ಹಾಗೇನೆ ಯಾರಿಗೆ ಈ ಒಂದು ಮನೆಯಲ್ಲಿ ಭಯದ ವಾತಾವರಣ ಆಗ್ತಾ ಇರುತ್ತೆ, ಯಾಕಾದ್ರೂ ಮನೆಗೆ ಬರ್ತೀನಿ ಅಂತ ಕೆಲವ್ರಿಗೆ ಅನಿಸ್ತಾ ಇರುತ್ತೆ, ಮನೆಗೆ ಬಂದ್ರೆ ಭಯದ ವಾತಾವರಣ ಅಥವಾ ಮನಃಶಾಂತಿ ಅನ್ನೋದು ಇರೋದಿಲ್ಲ, ಯಾಕಾದ್ರೂ ಮನೆಗೆ ಹೋಗ್ತೀನಿ ಅನ್ನುವಂಥದ್ದು ಆಗ್ತಾ ಇರುತ್ತೆ. ಇದೆಲ್ಲ ಏನಕ್ಕೆ ಆಗ್ತಾ ಇರುತ್ತೆ ಅಂದ್ರೆ ಯಾರಾದ್ರೂ ಕೆಟ್ಟ ದುಷ್ಟಶಕ್ತಿ ಪ್ರಭಾವ ಮಾಡಿರುವಂಥದ್ದು ಅಥವಾ ಯಾರಾದ್ರೂ ಪ್ರಯೋಗ ಮಾಡಿದ್ರು ಅಥವಾ ಅಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದಾಗಿರಬಹುದು, ಆ ಒಂದು ಪ್ರದೇಶದಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಆಗಿರಬಹುದು, ಅಥವಾ ನಮ್ಗೆ ಯಾರಾದ್ರೂ ಕೆಟ್ಟ ಕಣ್ಣನ್ನು ನಮ್ಮ ಮೇಲೆ ಹಾಕಿದ್ರೆ ಈ ರೀತಿಯಾದಂಥ ಪ್ರಭಾವಗಳೇನಾದ್ರೂ ಆದಾಗ ಈ ರೀತಿಯ ಅನುಭವಗಳು ನಮಗೆ ನಮ್ಮ ಜೀವನದಲ್ಲಿ ಆಗ್ತಾ ಹೋಗ್ತದೆ. ಆ ರೀತಿಯಾದಂತಹ ಸಮಸ್ಯೆಗಳನ್ನು ನಾವು ನಿವಾರಣೆಯನ್ನು ಮಾಡ್ಕೊಳ್ಬೇಕು ಅಂದರೆ ಈ ಒಂದು ಪರಿಹಾರಗಳು ಬಹಳ ಉಪಯೋಗವನ್ನು ಮಾಡಿಕೊಡುತ್ತೆ. ಈ ಒಂದು ಪರಿಹಾರಕ್ಕೆ ಬೇಕಾಗಿರುವಂತಹ ವಸ್ತು ನಾನು ಆಗಲೇ ಹೇಳಿದ ಹಾಗೆ ಈ ಒಂದು ನಿಮ್ಮ ಮನೆಯಲ್ಲೇ ಬಳಸುವಂತಹ ಕರ್ಪೂರ, ನಾರ್ಮಲ್ ಕರ್ಪೂರ. ಆ ಕರ್ಪೂರದ ಬಿಲ್ಲೆಗಳನ್ನು ಒಂದು 5-6 ತೆಗೆದುಕೊಳ್ಳಿ. ಹಾಗೂ ಈ ಒಂದು ಏನು ನಾನು ಆಗಲೇ ಹೇಳಿದಾಗೆ ಕಪ್ಪು ಎಳ್ಳು, ಕರಿಯ ಎಳ್ಳು ಅಂತ ಹೇಳ್ತೀವಲ್ಲ, ಆ ಒಂದು ಕಪ್ಪು ಎಳ್ಳನ್ನು ಒಂದು ಚಿಟಿಕೆಯಷ್ಟು, ಅದೇನು ಒಂದು 10-16 ಬರುತ್ತೆ ಅಷ್ಟು ಕಾಳನ್ನು ತೆಗೆದುಕೊಂಡು ಒಂದು ಚಿಟಿಕೆ ಒಂದು ಚಿಟಿಕೆಯಲ್ಲಿ ಹಿಡಿದ್ರೆ ಎಷ್ಟು ಬರುತ್ತೋ ಅಷ್ಟು ಕಾಳು, ಆ ಒಂದು ಅಷ್ಟು ಸೀಡ್ಸ್ಗಳನ್ನು ತೆಗೆದುಕೊಂಡು ನೀವೀಗ ಈ ಒಂದು ಪರಿಹಾರವನ್ನು ಮಾಡಬೇಕು. ಸೋಮವಾರದ ದಿನವೇ ಮಾಡೋದ್ರಿಂದಾಗಿ ನಿಮಗಿರುವಂಥ ಅಷ್ಟ ದರಿದ್ರಗಳನ್ನು ಕೂಡ ಶಿವನ ಅನುಗ್ರಹದಿಂದ ನೀವು ನಿವಾರಣೆಯನ್ನು ಮಾಡ್ಕೊಳ್ಬಹುದಾಗಿದೆ. ನಮಗಿರುವಂಥ ದಾರಿದ್ರ ಬಾಧೆಗಳನ್ನು ನಿವಾರಣೆ ಮಾಡೋದರಲ್ಲಿ ಶಿವನು ನಮಗೆ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾನೆ. ಹಾಗಾಗಿ ಶಿವನ ಅನುಗ್ರಹ ಅನ್ನುವಂಥದ್ದು ಪ್ರಾಪ್ತವಾಗಲಿಕ್ಕಾಗಿ ಸೋಮವಾರದ ದಿನದಂದು ನೀವು ಈ ಒಂದು ಪ್ರದೋಷದ ಸಮಯ ಅಂತ ಹೇಳ್ತೀವಲ್ಲ, ಸಾಯಂಕಾಲ 5:30-6:30-7 ಸಮಯಗಳಲ್ಲಿ ಈ ಸಮಯದಲ್ಲಿಯೇ ಈ ಪರಿಹಾರವನ್ನು ಮಾಡಬೇಕಾಗುತ್ತೆ. ಶಿವನನ್ನ ಒಂದು ಮನಸ್ಸಿನಲ್ಲೇ ಒಂದು ಸ್ಮರಣೆಯನ್ನು ಮಾಡ್ಕೊಳ್ತಾ ನೆನಪು ಮಾಡ್ಕೊಳ್ತಾ ಒಂದು ತಟ್ಟೆ ಅಥವಾ ಒಂದು ಒಂದು ಬೌಲನ್ನು ತೆಗೆದುಕೊಳ್ಳಿ, ಗಾಜಿನ ಬೇಡ, ಮಣ್ಣಿನದ್ದು ತಟ್ಟೆ ಏನಾದರೂ ಇದ್ದರೆ, ಮಣ್ಣಿನ ಒಂದು ಪಾತ್ರೆ ಏನಾದರೂ ಇದ್ದರೆ ನಿಮ್ಮ ಮನೆಯಲ್ಲಿ ಅಥವಾ ಉಪಯೋಗಿಸ್ದಲೇ ಇರುವಂಥ ತಟ್ಟೆ ಅಥವಾ ಏನಾದರೂ ಪಾತ್ರೆಗಳೇನಾದರೂ ಇದ್ದಲ್ಲಿ ಅದನ್ನು ನೀವು ತೆಗೆದುಕೊಂಡು ಒಂದು ಪ್ಲೇಟನ್ನು ನಿಮ್ಮ ಮನೆಯ ಒಂದು ಕಾರಿಡಾರ್ ಅಥವಾ ಬಾಲ್ಕನಿ ಇರುತ್ತಲ್ಲ ಆ ಜಾಗಕ್ಕೆ ಬನ್ನಿ. ಆ ಜಾಗಕ್ಕೆ ಬಂದು ನಿಂತ್ಕೊಂಡು ಆ ಪ್ಲೇಟನ್ನು ಇಟ್ಟು 5 ಕರ್ಪೂರದ ಬಿಳ್ಳೆಗಳನ್ನು ಹೇಳಿದ್ದಲ್ಲ ಆ ಕರ್ಪೂರದ ಬಿಳ್ಳೆಗಳನ್ನು ಕೂಡ ಹಾಕಿ ಒಂದು ಚಿಟಿಕೆಯಷ್ಟು ಆ ಒಂದು ಕಪ್ಪು ಎಳ್ಳನ್ನು ಕೂಡ ಅದರೊಳಗೆ ಹಾಕಿ ಈಗ ಅದಕ್ಕೆ ಏನು ಬೆಂಕಿಗಡ್ಡಿಯಿಂದ ಗೀರಿ ಆ ಒಂದು ಬೆಂಕಿಯನ್ನು ಅಂಟಿಸಿ ಆ ಕರ್ಪೂರ ಎಲ್ಲ ಉರಿಯುವಾಗ ಆ ಏನು ಕಪ್ಪು ಹೇಳಾಕಿರ್ತೀವಲ್ಲ ಅದು ಕೂಡ ಚಿಟಪಟ ಅಂತ ಸಿಡಿತಾ ಇರುತ್ತೆ. ಅದು ಸಿಡಿಯೋದು ಇರುವಂತಹ ಒಂದು ನಕಾರಾತ್ಮಕ ದೃಷ್ಟಿಗಳೆಲ್ಲ ಹೋಗ್ಲಿ ಅನ್ನುವಂಥ ಕಾರಣದಿಂದ ಹಾಗಾಗಿ ಅದನ್ನು ಹೆದರ್ಕೊಳ್ಬೇಡಿ. ಸಿಡಿಯೋವಾಗ ಸ್ವಲ್ಪ ದೂರ ನಿಂತ್ಕೊಳ್ಳಿ. ಆ ಸಿಡಿದು ಸುಟ್ಟು ಹೊಗೆ ಬರ್ತಾ ಇರುತ್ತಲ್ಲ ಅದೆಲ್ಲವೂ ಕೂಡ ಮನೆಯ ಒಳಗೆ ಹೋಗೋ ಹಾಗೆ ನೀವು ನೋಡ್ಕೊಳ್ಳಿ. ಆ ರೀತಿಯಾಗಿ ಆಗೋದ್ರಿಂದಾಗಿ ಮನೆಗೆ ಯಾವಾಗ ಆರಿದಂತಹ ಆ ಸುಟ್ಟು ಹೊಗೆ ಹೋಗ್ತಾ ಇರುತ್ತೆ ಅದೆಲ್ಲವೂ ಕೂಡ ನಕಾರಾತ್ಮಕ ದೃಷ್ಟಿಗಳನ್ನು ಅಬ್ಸರ್ವ್ ಮಾಡ್ಕೊಳ್ತಾ ಇರುತ್ತೆ. ಈ ಕಪ್ಪು ಹೆಳ್ಳು ಆದಷ್ಟು ನಮಗಿರುವಂಥ ದೃಷ್ಟಿದೋಷಗಳನ್ನು ನಿವಾರಣೆ ಮಾಡಲಿಕ್ಕೆ ಬಹಳಷ್ಟು ಅನುಕೂಲಕರವಾಗಿರುವಂತಹ ಒಂದು ವಸ್ತುವಾಗಿದೆ ತಾಂತ್ರಿಕ ಭಾಗದಲ್ಲಿ. ಹಾಗಾಗಿ
ಆರಿದಂತಹ ಒಂದು ಪರಿಹಾರವನ್ನು ನೀವು ಸೋಮವಾರ ದಿನದಂದು ಮಾಡಿಕೊಳ್ಳಿ. ಪ್ರತಿ ಸೋಮವಾರವೂ ಕೂಡ ಒಂದು ಐದಾರು ವಾರ ಇದೇ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದಾಗಿ ನಕಾರಾತ್ಮಕ ದುಷ್ಟಿಪ್ರಭಾವಗಳು ಏನೇ ಇದ್ರೂ ಕೂಡ ಅದೆಲ್ಲವನ್ನು ನೀವು ನಿವಾರಣೆಯನ್ನು ಮಾಡಿಕೊಳ್ಳಬಹುದಾಗಿದೆ. ಹಾಗಾಗಿ ಈ ಒಂದು ಪರಿಹಾರವನ್ನು ವಿಶೇಷವಾಗಿ ಸೋಮವಾರ ದಿನದೊಂದು ಪ್ರದೋಷದ ಕಾಲದಲ್ಲಿ ಮಾಡಿಕೊಂಡು ನಿಮಗೆ ಇರುವಂತಹ ಅಷ್ಟದರಿದ್ರಗಳನ್ನು ಕೂಡ ನಿವಾರಣೆಯನ್ನು ಮಾಡಿಕೊಂಡು ಏನು ನೀವು ನೀವು ಒಂದು ಸುಖ ಜೀವನವನ್ನು ಐಷಾರಾಮಿ ಜೀವನವನ್ನು ಅನುಭವಿಸ್ಬೇಕು ಅಂತ ಆಸೆ ಪಡ್ತೀರಾ ಅದನ್ನು ನೀವು ಪ್ರಾಪ್ತ ಮಾಡಿಕೊಳ್ಳಿಕ್ಕೆ ಅನುಕೂಲಕರವಾದಂತಹ ಮಾರ್ಗ ಅನ್ನೋದು ಇದಾಗಿದೆ. ಹಾಗಾಗಿ ಈ ಒಂದು ಮಾಹಿತಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ತಿಳ್ಕೊಂತ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಸರ್ವೇಶನ ಸುಖಿನ ಭವಂತು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.